ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ, ಇದು ಅರುಣಾಚಲ ಪ್ರದೇಶ ತವಾಂಗ್ ಹೋಗೋ ರೋಡ್ ಇದು ನೋಡಿ. ನೀವು ಸುತ್ತಲೂ ನೋಡ್ತಾ ಇರ್ಬೋದು, ಅದು ವೈಟ್ ಎಲ್ಲ ಕಾಣ್ತಿದೆಯಲ್ಲ, ಎಲ್ಲ ಫುಲ್ ಸ್ನೋ. ಅದು ಇಂಥ ಜಾಗದಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ಬನ್ನಿ ಸ್ನೇಹಿತರೆ, ನಾವು ಕೆಳಗಡೆ ಎಲ್ಲ ಟ್ರಾಫಿಕ್ ಜಾಮ್ ಆಗೋದು ನೋಡಿದ್ದೀವಿ. ಇಂಥ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಆಗೋದನ್ನ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬನ್ನಿ, ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ ಇಲ್ಲಿ ಸ್ನೇಹಿತರೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬರೋಕ್ಕಾಗೋದಿಲ್ಲ. ಏನಿದ್ರೂ ಕಾರ್ಗಳು, ಟಿ ಟಿ ಗಾಡಿಗಳು ಮಾತ್ರ ಬರೋ ಸಾಧ್ಯ ಇಲ್ಲಿ. ಬನ್ನಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಸ್ನೇಹಿತರೆ, ವಿಡಿಯೋವನ್ನು ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡು ದಯವಿಟ್ಟು ವಿಡಿಯೋ ನೋಡಿ. ಹಾಗೆ ಯೂಟ್ಯೂಬ್ ಚಾನಲ್ ಇದೆ ರವಿ ಜಮುನ ಅಂತನ, ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸ್ನೇಹಿತರೆ ವಿಡಿಯೋ ನೋಡಿ. ಬನ್ನಿ, ಟ್ರಾಫಿಕ್ ಜಾಮ್ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ನನ್ನ ಬೈಕಲ್ಲಿ ಈ ವಿಡಿಯೋ ಮಾಡಿರೋದು ಸ್ನೇಹಿತರೆ. ಇಲ್ಲಿ ಮೊಬೈಲಲ್ಲಿ ಕೈಯಲ್ಲಿ ಇಟ್ಕೊಂಡು ಸಹ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಚಳಿ ಸ್ನೇಹಿತರೆ. ಇಲ್ಲಿಗೆ ಹೋಗಿ ಬಂದಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಚಳಿ ಆಗುತ್ತೆ ಅಂತನ. ಇಲ್ಲಿ ಅಷ್ಟೊಂದು ಚಳಿ ಸ್ನೇಹಿತರೆ, ನಾವು ಕೈಗೆ ಹಾಕೊಂತಿರೋ ಹ್ಯಾಂಡ್ ಬ್ಲೌಸು ಅದು ಸಹ ತೆಗ್ಯಂಗೇ ಇಲ್ಲ, ಅಷ್ಟೊಂದು ಚಳಿ ಇರುತ್ತೆ. ಅಂಥ ಚಳಿಯಲ್ಲಿ ನಾನು ಸೆಲ್ಫಿ ಸ್ಟಿಕ್ಕಲ್ಲಿ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ನೋಡಿ, ಈ ಜಾಗದಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ, ಏನಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ, ರೋಡು ಚಿಕ್ಕದು, ದೊಡ್ಡ ಗಾಡಿಗಳು ಯಾವನ ಬಂದರೆ ಅಂದರೆ ಟಿ ಟಿ ಗಾಡಿಗಳು, ಎರಡು ಗಾಡಿಗಳು ಬಂದರೆ ಆಪೋಸಿಟು ಸ್ನೇಹಿತರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಟರ್ನಿಂಗಲ್ಲಿ. ಯಾಕೆಂದರೆ ಫುಲ್ಲು ಆ ಕಡೆ ಈ ಕಡೆ ಸ್ನೋ ಜಾಸ್ತಿ ಇರುತ್ತೆ, ಏನಾದರೂ ಒಂದು ಸ್ವಲ್ಪ ಅದ್ರ ಮೇಲೇನ ಓತು ಅಂದರೆ ಸ್ಕಿಡ್ ಆಗಿಬಿಟ್ರೆ ಗಾಡಿನೇ ಎಳ್ಕೊಂಡೋಗಿ ಬಿದ್ದುಬಿಡುತ್ತೆ. ಆ ರೀತಿಯಲ್ಲಿ ಇರುತ್ತೆ ಈ ರೋಡಲ್ಲಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತನ. ಹಾಗೆ ವಿಡಿಯೋ ಮನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಟ್ರಾಫಿಕ್ ಜಾಮ್ ಯಾವ ರೀತಿಯ. ನೀವೆಲ್ಲ ನೋಡಿರ್ತೀರಾ ಸಿಟಿ ಕಡೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿರೋದ, ಬಟ್ ಇಂಥ ಜಾಗದ ಟ್ರಾಫಿಕ್ ಆಗಿರೋದು ನೀವು ಎಲ್ಲೂ ನೋಡೋ ಸಾಧ್ಯ ಇಲ್ಲ. ನಮ್ಮಂಥವ್ರು ಯಾರನ್ನು ಬಂದು ಇಲ್ಲಿ ವಿಡಿಯೋ ಮಾಡಿ ಹಾಕಿರೆ ಮಾತ್ರ ನೋಡೋ ಸಾಧ್ಯ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ, ಇಲ್ಲಿ ಬಸ್ಗಳೆಲ್ಲ ಬರೋಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಬರ್ಬೋದು ಮಿನಿ ಬಸ್ ಮಾತ್ರ ಬರೋದು, ಮಿನಿ ಬಸ್ಗಳು ಮಾತ್ರ ಬರ್ಬೋದು, ದೊಡ್ಡ ದೊಡ್ಡ ಲಾಂಗ್ ಬಸ್ಗಳೆಲ್ಲ ಬರೋಕ್ಕಾಗಲ್ಲ. ಹಾಗೆ ಟಿ ಟಿ ಗಾಡಿಗಳು, ಕಾರ್ಗಳು ಮಾತ್ರ ಬರೋ ಸಾಧ್ಯ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಅಂದರೆ. ಸ್ನೇಹಿತರೆ ಅವರೇನೋ ಮಿಸ್ ಆಗಿ ಏನಾದೂ ಆ ಸ್ನೋ ಮೇಲೆ ಏನಾನ ವೈಟ್ ಕಾಣ್ತಿದೆ ಅದ್ರ ಮೇಲೆ ಹೋದರೆ ಸ್ಕಿಡ್ ಆಗ್ಬಿಡುತ್ತೆ, ವೀಲ್ ತಿರುಗ್ತೈತೆ ಸ್ನೇಹಿತರೆ, ಎಳ್ಕೊಂಡೇ ಹೋಗ್ಬಿಡುತ್ತೆ ಒಂದು ಸೈಡ್ ಅದು. ಅದಕ್ಕೆ ಯಾರೂ ಹೋಗೋದಿಲ್ಲ ಫುಲ್ ಅದ್ರ ಮೇಲೆ, ಅವ್ರಿಗೆ ಟಾರ್ ಎಲ್ಲಿರುತ್ತೋ ಅದ್ರ ಮೇಲೆ ಹೋಗ್ಬೇಕು ಸ್ನೇಹಿತರೆ. ನೋಡಿದ್ರಲ್ಲ ಯಾವ ಥರ ಟ್ರಾಫಿಕ್ ಜಾಮ್ ಆಗಿದೆ ಅಂತನ. ಇಲ್ಲಿ ನಿಂತ್ಕೊಂಡು ಸಹ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು ಚಳಿಯಲ್ಲಿ ನಾನು ಸ್ನೇಹಿತರೆ ಇಲ್ಲಿ. ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗಿತ್ತಲ್ಲ, ನಾನು ಗಾಡಿ ಆಫ್ ಮಾಡಿ ಬಂದು ವಿಡಿಯೋ ಮಾಡ್ತಾ ಇರೋದು. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಸ್ನೇಹಿತರೆ ನನ್ನ ಪಾಡಿ ನಾನು ಹೋಗ್ತಾ ಇದ್ದೆ. ಯಾಕೆಂದರೆ ಅಲ್ಲಿ ನಿಂತ್ಕೊಂಡು ಮೊಬೈಲು ಸಹ ಜೋಬಿಂದ ಒಳಗಡೆ ತೆಗಿಯೋಕ್ಕೂ ಆಗಲ್ಲ ಅಷ್ಟೊಂದು ಚಳಿಯಲ್ಲಿ, ಮಾತಾಡೋಕ್ಕೂ ಸಹ ಆಗೋದಿಲ್ಲ ಅಲ್ಲಿ. ಯಾಕೆಂದರೆ ಆಕ್ಸಿಜನ್ ಕಡಿಮೆ ಇದೆ ಸ್ನೇಹಿತರೆ, ನಾವೇನೋ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಒಪ್ಪು ಫಸ್ಟು ಸೆಕೆಂಡ್ರಲ್ಲೇ ಹೋಗಬೇಕು, ಬರ್ಬೇಕಾದ್ರೆ ಮಾತ್ರ ಫುಲ್ಲು ಡೌನ್ ಇರುತ್ತೆ. ಏನಾನ ಸ್ವಲ್ಪ ಬ್ರೇಕ್ ಜಾಸ್ತಿ ಹಿಡಿದ್ರೆ ಸ್ಕಿಡ್ಡಾಗಿ ಎಷ್ಟೋ ಜನ ಬೀಳ್ತಾರೆ ಬೈಕರ್ಸು. ಕಾರಲ್ಲಿ ಏನೂ ಆಗಲ್ಲ ಸ್ನೇಹಿತರೆ, ಎಷ್ಟೋ ಜನ ಬೈಕರ್ಸು ಆ ಬ್ರೇಕ್ ಹಿಡ್ದೇ ಬಿದ್ದಿದ್ದಾರೆ. ನಾನು ಅಷ್ಟೇ ತುಂಬ ಸಲ ಬಿದ್ದಿಲ್ಲ, ಸ್ಕಿಡ್ ಆಗೋದು ಏನು ಮಾಡ್ತೀವಿ ಹಂಗೆ ಸ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಸ್ನೇಹಿತರೆ. ನೋಡಿ ಎಷ್ಟೊಂದು ಜಾಮ್ ಆಗಿದೆ ಅಂತನ, ಎಷ್ಟೋ ಸ್ನೋ ಇದೆ ಅಂದರೆ ಸ್ನೇಹಿತರೆ. ಲಡಾಖಲ್ಲೂ ನಾನು ಹೋದಾಗ ಇಷ್ಟೊಂದು ಸ್ನೋ ನೋಡಿರಲಿಲ್ಲ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿ ಬೇರೆ. ನೋಡಿದ್ರಲ್ಲ ಯಾವ ರೀತಿ ಎಲ್ಲ ವೈಟು ಕಾಣ್ತಿದೆ ಅಂತನ. ನಾನು ವಿಡಿಯೋ ಮಾಡ್ಬೇಕಾದ್ರೇ ಅಲ್ಲಿ ಸ್ನೋ ಬೀಳ್ತಾ ಇತ್ತು ನೋಡಿ, ಚಿಕ್ಕದಾಗೆ ಮಳೆ ಥರ ಅದು ಒಂದೊಂದು ದನಿ ಸ್ನೋ ಬೀಳುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಎಷ್ಟೇ ಬಿಸಿಲು ಬಂದ್ರೂ ಸ್ನೋ ಮಾತ್ರ ಕರಗೋದಿಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದನ್ನು ಬೇಕಾದ್ರೆ ವಿಡಿಯೋ ಹಾಕ್ತೀನಿ. ಅಲ್ಲಿ ಸ್ನೋ ಜಾಸ್ತಿ ಆದಾಗ ರೋಡೆಲ್ಲ ಜಾಮ್ ಆದರೆ ಆ ಸ್ನೋ ತೆಗ್ಯೋಕ್ಕೇ ಒಂದು ಮಿಷಿನ್ ಒಂದು ಟ್ರ್ಯಾಕ್ಟರ್ ಥರ ಐತೆ, ಅದು ಯಾವ ರೀತಿ ಐತೆ ಅಂತ ಅದನ್ನು ವಿಡಿಯೋ ಮಾಡಿದ್ದೀನಿ. ಖಂಡಿತ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸ್ನೇಹಿತರೆ. ಅಲ್ಲಿ ಸ್ನೋ ರೋಡಲ್ಲೆಲ್ಲ ಬಿದ್ದರೆ ಯಾವ ರೀತಿ ಕ್ಲೀನ್ ಮಾಡೋದು ಎಲ್ಲ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದನ್ನು ಬೇಕಾದ್ರೆ ನೀವು ನೋಡ್ಬೋದು, ಅದು ನೆಕ್ಸ್ಟ್ ವಿಡಿಯೋ ಖಂಡಿತ ಬರುತ್ತೆ. ಇಲ್ಲಿ ನಾನು ತೋರಿಸಿರೋ ವಿಡಿಯೋ ಯಾವುದು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ, ಯಾಕೆಂದರೆ ನಾನು ಕಷ್ಟಪಟ್ಟು ಅಷ್ಟು ದೂರ ಬಂದು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ ನೋಡಿ. ಹ್ಯಾಂಡ್ ಬ್ಲೌಸ್ ಬೇರೆ ಸಹ ಹಾಕಿದ್ದೀನಿ ಸ್ನೇಹಿತರೆ, ಸಿಕ್ಕಾಪಟ್ಟೆ
ಚಳಿಯಲ್ಲಿ ಬಿಚ್ಚಕ್ಕೆ ಆಗಲ್ಲ. ನಾನು ವಿಡಿಯೋಗೋಸ್ಕರ ನಾನು ಹ್ಯಾಂಡ್ ಗ್ಲೌಸ್ ಬಿಚ್ಚಿ ನಾನು ವಿಡಿಯೋ ಮಾಡ್ತಾ ಇರೋದಿಲ್ಲಿ. ಇನ್ನೊಂದು ವಿಡಿಯೋ ಐತೆ ಸ್ನೇಹಿತರೆ, ಅದು ತುಂಬಾ ಚೆನ್ನಾಗಿದೆ. ಅಲ್ಲಿ ಸ್ನೋ ಯಾವ ರೀತಿ ರೋಡಲ್ಲೆಲ್ಲ ತೆಗೀತೈತೆ ಆ ಥರ ಮಿಷಿನ್ ಅದು ವಿಡಿಯೋ ಮಾಡಿದ್ದೀನಿ, ಖಂಡಿತ ನೋಡಿ ನೋಡಿ. ಇದರಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಬೈಕರ್ಸ್ ಮಾತ್ರ ನಾ ಬ್ರೇಕ್ ಒಂದು ಸ್ವಲ್ಪ ಹಿಡಿದ್ರೆ ಸ್ಕಿಡ್ ಆಗ್ಬಿಡುತ್ತೆ ಇಲ್ಲಿ. ಆ ರೀತಿ ಸ್ಲೋವನ್ನು ನಿಧಾನಕೋಬೇಕು. ನಾನು ಬರಬೇಕಾದ್ರೆ ಸ್ನೇಹಿತರೆ ಅಪ್ಪಲ್ಲಿ ಮಾತ್ರ ಸ್ಕಿಡ್ಡಾಗಿ ಒಂದು ಎರಡು ಸಲ ಜಾರ್ ಬಿದ್ದೆ ನೋಡಿ ಡೌನಲ್ಲಿ. ಯಾಕೆಂದರೆ ಒಂದು ಟೈಮ್ ಬೀಳೋವರೆಗೂ ಅಷ್ಟೇ ಸ್ನೇಹಿತರೆ, ಆಮೇಲೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಓಡಿಸ್ಬೇಕು ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸ್ನೋ ಇದೆ ಅಂದರೆ ನೋಡಿ ಸ್ನೇಹಿತರೆ, ನೋಡಿದ್ರಲ್ಲ. ಇದು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ನನ್ನ ಗಾಡಿ ಇಲ್ಲಿ ತರಬೇಕು ಅಂತಲ್ಲ ಇಷ್ಟು ನನ್ನ ಕನಸಿದ್ದಿದ್ದು ಇಂಥ ಜಾಗಕ್ಕೆ ನನ್ನ ಬೈಕ್ ಬಂದೈತೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿಗೆ ಬರಬೇಕು ಅಂತಲೇ ನನಗೆ ಸ್ನೇಹಿತರೆ ತುಂಬಾ ಆಸೆ ಇತ್ತು. ತುಂಬ ಜನ ಕೇಳ್ತಾರೆ ಏನಕ್ಕೆ ಹೋಗಿದ್ದೆ ಯಾಕೆ ಹೋಗಿದ್ಯಾ ಅಂತ. ನಾನು ನೋಡಿ ನಾನು ಅಷ್ಟು ದೂರ ಬರೋಕ್ಕೆ ಕಾರಣ ಒಂದೇ, ನನ್ನ ಬೈಕಲ್ಲಿ ಈ ಜಾಗಕ್ಕೆ ಬರಬೇಕು ಅಂತ. ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇದ್ದೆ, ಎಲ್ಲರೂ ಈ ಜಾಗಕ್ಕೆ ಬರೋರು ದೊಡ್ಡ ದೊಡ್ಡ ಬೈಕ್ ತಗೊಂಡು, ಬಟ್ ನಾನು ಯಾಕೆ ಹೋಗ್ಬಾರ್ದು ನನ್ನ ಬೈಕಲ್ಲಿ ಅಂತ ಚಾಲೆಂಜಾಗಿ ಬಂದಿದ್ದೀನಿ ಸ್ನೇಹಿತರೆ. ನೀವು ಬರ್ಬೋದು, ನೀವು ಎಕ್ಸೆಲ್ ಟಿ ವಿ ಎಸ್ಸಲ್ಲೂ ಬರ್ಬೋದು, ನಡ್ಕೊಂಡು ಸಹ ಬರ್ಬೋದು ಸ್ನೇಹಿತರೆ. ಮನುಷ್ಯನಿಗೆ ತಾಳ್ಮೆ ಧೈರ್ಯ ಹೊಂದಿದ್ರೆ ಸ್ನೇಹಿತರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ಸ್ನೋ ಇದೆ ಅಂದರೆ ಸ್ನೇಹಿತರೆ ಅದು ಹೇಳ್ಬಾರ್ದು, ಅಲ್ಲಿ ಹೋಗಿರೋರಿಗೆ ಗೊತ್ತಾಗೋದು ಅದ್ರ ಚಳಿ ಅನುಭವ. ನಾವಿಳಿರೆ ಏನು ಹಿಂಗೆ ಹೇಳ್ತಾನೆ ಇದು ಅಂತ, ಸಿಕ್ಕಾಪಟ್ಟೆ ಚಳಿ ಸ್ನೇಹಿತರೆ. ಹ್ಯಾಂಡ್ ಬ್ಲೌಸ್ ಎಲ್ಲ ಕೈಯೋ ತಗ್ಗಂಗೆ ಇಲ್ಲ, ಶೂ ಎಲ್ಲ ಹಾಕಿರ್ಬೇಕು. ಏಕೆಂದರೆ ಚಳಿ ಅಂದರೆ ಮಾಮೂಲಿ ಎಲ್ಲ ಹಾಕೊಂತಾರೆ, ಬಟ್ ಅಲ್ಲಿ ಬಿಚ್ಚಿಬಿಟ್ರೆ ಏನಾದರೂ ಆಟ್ ವೀಕ್ ಇರೋರೇನೋ ಹೋಗ್ಬಿಟ್ರೆ ಸ್ನೇಹಿತರೆ ಖಂಡಿತ ಡೆತ್ ಆಗ್ತಾರೆ ನೋಡಿ, ಅಷ್ಟೊಂದು ಚಳಿ ಇರುತ್ತೆ ಅಲ್ಲಿ. ನೋಡಿದ್ರಲ್ಲ ಚಳಿಗೆ ಕಂಟ್ರೋಲ್ ಮಾಡ್ಕೊಂಡವ್ರು ಮಾತ್ರ ಹೋಗ್ಬೋದು, ಹಳ್ಳಿ ಹುಡುಗರು ಪಕ್ಕ ಕಂಟ್ರೋಲ್ ಮಾಡ್ಕೊತಾರೆ ಎಷ್ಟೇ ಚಳಿ ಇದ್ರೂ. ಈ ಟೌನ್ನ ಬೆಳೆದಿರೋರು ಹುಡುಗರು ಒಂದು ಸ್ವಲ್ಪ ಚಳಿಗೆ ಎದುರ್ಕೊತಾರೆ ಸ್ನೇಹಿತರೆ. ನೋಡಿದ್ರಲ್ಲ ನಾನು ಬಿಡಿ ಸ್ನೇಹಿತರೆ, ಎಷ್ಟೇ ಚಳಿ ಇದ್ರೂ ನಾನು ಕಂಟ್ರೋಲ್ ಮಾಡ್ಕೊತೀನಿ ಗೊತ್ತಲ್ಲ. ನಾಳೆ ಅಲ್ಲಿ ಅಡಕಲ್ಲೆಲ್ಲ -15 ಡಿಗ್ರಿ ತನಕ ನಾನು ಟೆಂಟ್ ಸ್ಟೇ ಮಾಡಿರೋದು ನನಗೆ, ಯಾಕೆಂದರೆ ಅನುಭವನೇ ಜಾಸ್ತಿನೇ ಆಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ಸ್ನೋ ಇದೆ ಅಂತ. ಸ್ನೇಹಿತರೆ ನಾವು ಯಾವ ಹೊಸ ಇತ್ತೀವೋ ನಮಗೆ ಗೊತ್ತಿಲ್ಲ, ನೀವು ಒಮ್ಮೆ ಇಂಥ ಜಾಗಗಳನ್ನ ನೋಡಿ ಸಾಯಿರಿ. ಸಾರಿ ಸ್ನೇಹಿತರೆ, ನೀವು ನೋಡಿ ಕಣ್ತುಂಬ ನೋಡಿಬಿಟ್ಟು ಬೇಕಾದ್ರೆ ಅವಾಗ ಸೊತ್ತರೆ ಅದೊಂಥರ ನಾನು ನೋಡಿದ್ದೆ ಅನ್ನೋದು. ನೋಡಿದ್ರಲ್ಲ ನಾನು ಯಾವ ಸಾಯ್ತೀನ ಗೊತ್ತಿಲ್ಲ, ಕಣ್ಣು ತುಂಬ ಒಂದ್ಸಲ ಎಲ್ಲ ನೋಡೋಣ ಅಂತ ನನ್ನ ಆಸೆ ಅಷ್ಟೇ ನೋಡಿ ಯಾವ ರೀತಿ ಇದೆ ಅಂತ. ಬೈಕರ್ಸ್ ಮಾತ್ರ ಯಾರು ಬಂದಿಲ್ಲ ಸ್ನೇಹಿತರೆ, ನಾನು ಹೋಗಿದ್ದ ದಿವಸ ಮಾತ್ರ ಕಡಿಮೆ ಜನ ಎಲ್ಲ. ಇಲ್ಲಿ ಯಾರು ಸಿಂಗಲ್ಲ ಬರಲ್ಲ, ಎಲ್ಲ ಬಂದರೆ 2-3 ಆ ರೀತಿಯಲ್ಲಿ ಇಲ್ಲಿ ಬೈಕ್ ತೊಗೊಂಡು ಬರೋದು ನೋಡಿ. ಇಂಥ ಜಾಗಕ್ಕೆ ಯಾರೋ ಸಿಂಗಲ್ಲಾಗಿ ಯಾರು ಬರೋಕ್ಕೆ ಹೋಗಲ್ಲ ಸ್ನೇಹಿತರೆ, ಎಲ್ಲ ಭಯ ಪಡ್ತಾರೆ. ಬಂದರೆ ಎಲ್ಲ ಜೋಡೆ ಬರ್ತಾರೆ, 2-4 ಜನ 5 ಜನ ಆ ರೀತಿಯಲ್ಲಿ ಇಂಥ ಜಾಗಕ್ಕೆ ಎಲ್ಲರೂ ಬರೋದು. ನಾನು ಒಬ್ಬನೇ ಸಿಂಗಲ್ಲಾಗಿ ಧೈರ್ಯ ಮಾಡ್ಕೊಂಡು ನಾನು ಬಂದಿರೋದು ಈ ಜಾಗಕ್ಕೆ ನೋಡಿ, ಎಷ್ಟೊಂದು ಸ್ನೋ ಇದೆ ಅಂತ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ತುಂಬ ಜನ ಇಂಥ ಜಾಗಗಳನ್ನ ನೋಡೇ ಇರಲ್ಲ. ಅಲ್ಲಿ ವಿಡಿಯೋ ಯೂಟ್ಯೂಬರ್ಸ್ ಮಾತ್ರ ವಿಡಿಯೋ ಮಾಡೋ ಸಾಧ್ಯ, ಮಿಕ್ಕಿದ್ದಾರೆ ಯಾರೂ ಮಾಡೋ ಸಾಧ್ಯ ಇಲ್ಲ. ನೋಡಿದ್ರಲ್ಲ ನಾವು ನಿಮಗೆಲ್ಲ ಬಂದಿದ್ದೀವಲ್ಲ, ಬಂದರೆ ಇದಕ್ಕೆ ತೋರಿಸ್ಬೇಕು ಅಂತ ನಾವು ಈ ರೀತಿಯಲ್ಲಿ ನಾವು ವಿಡಿಯೋ ಮಾಡಿ ನಾವು ನಿಮಗೆಲ್ಲ ತೋರಿಸ್ತಾ ಇರೋದು ಸ್ನೇಹಿತರೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನಂತೂ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ, ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವಿಡಿಯೋನ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ನಿಜಾನು. ಏನೋ ಮಿಕ್ಕಿದ್ದವರು ಯಾರಾದರೂ ಬಂದರೆ ಬೈಕ್ ರೈಡರ್ಸ್ಗಳು ಹೆಲ್ಮೆಟ್ಗೆ ಗೋಪುರ ಹಾಕೊಂಡು ಸುಮ್ಮನೆ ಹೋಗ್ತಾರೆ ಸ್ನೇಹಿತರೆ, ಬಟ್ ನಾನು ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ಜೋಬಲ್ಲಿ ಒಂದ್ಸಲ ಇಟ್ಕೊಳೋದು ಸೆಲ್ಫಿ ಸ್ಟಿಕ್ಕ, ಆಮೇಲೆ ಕೈಯಲ್ಲಿ ಒಂದ್ಸಲ ಇಟ್ಕೊಳೋದು, ತುಂಬಾ ಕಷ್ಟಪಟ್ಕೊಂಡು ನಾನು ಈ ವಿಡಿಯೋ ಮಾಡಿರೋದು. ನೀವು ನೋಡ್ತಾ ಇರ್ಬೋದು, ನೋಡಿದ್ರಲ್ಲ ಎಷ್ಟೊಂದು ಸ್ನೋ ಇದೆ ಅಂದರೆ ಸುಮಾರು ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಅಷ್ಟು ಸ್ನೋ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಾನು ಹೋಗಿರೋದು ಡೇಟ್ ಬಂದು ಮಾರ್ಚ್ ತಿಂಗಳಲ್ಲಿ ಹೋಗಿರೋದು ಸ್ನೇಹಿತರೆ ನೋಡಿ. ಅದು ಇಲ್ಲಿ ಆ ಟೈಮಲ್ಲಿ ಸ್ನೋ ಇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಒಂದೊಂದು ಟೈಮ್ ಬಂದ್ಬಿಡ್ತಾರೆ, ಮಾರ್ಚ್ ತಿಂಗಳಲ್ಲಿ ಸ್ನೋ ಇರೋದೇ ಇಲ್ಲ ಅಲ್ಲಿ, ಎಲ್ಲ ಒಂದು ಸ್ವಲ್ಪ ಒಂದೊಂದು ಈಟಿ ಇರುತ್ತೆ. ಇಷ್ಟೊಂದು ಸ್ನೋ ಇರೋ ಟೈಮಲ್ಲಿ ಬರಬೇಕು ಅದ್ರ ನೋಡೋ ಖುಷಿನೇ ಬೇರೆ. ಫಸ್ಟ್ ಟೈಮ್ ಅಂತೂ ನೋಡೋರ್ಗಂತೂ ಸ್ನೇಹಿತರೆ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಆಲೇ ಇದು ಸೆಕೆಂಡ್ ಟೈಮ್ ಅಲ್ವಾ ನೋಡ್ತಾ ಇರೋದು, ಅಷ್ಟೊಂದೇ ಖುಷಿ ಇರಲ್ಲ. ಫಸ್ಟ್ ಟೈಮ್ ನೋಡೋರನ್ನು ಮಾತ್ರ ತುಂಬಾ ಖುಷಿ ಇರುತ್ತೆ. ಆ ಸ್ನೋ ಎಷ್ಟೊತ್ತಿಗೆ ಕೈಯಲ್ಲಿ ಮುಟ್ಟಬೇಕು ಅಂತ ಆಸೆ ತುಂಬ ಜನಕ್ಕಿರುತ್ತೆ. ನಮ್ಮ ಕೈಲಂತೂ ಒಂದು ಮುಟ್ಟಕ್ಕೆ ಆಯ್ತಿರಲಿಲ್ಲ, ಸದ್ಯಕ್ಕೆ ನಮಗೆ ಹ್ಯಾಂಡ್ ಬ್ಲೌಸ್ ತೆಗಿಯೋಕ್ಕೂ ಆಯ್ತಿರಲಿಲ್ಲ. ಕಣ್ಣು ತುಂಬ ನೋಡಿರಿ ಸಾಕು ಅಂತ. ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಸ್ನೋ ಅಂತ. ನೆಕ್ಸ್ಟ್ ವಿಡಿಯೋ ಇನ್ನೊಂದು ಬರುತ್ತೆ ಸ್ನೇಹಿತರೆ, ಅದು ರೋಡಲ್ಲೆಲ್ಲ ಇದ್ದರೆ ಅದು ತೆಗಿಯೋಕ್ಕೇ ಒಂದು ಟ್ಯಾಕ್ಟರ್ ಥರ ಐತೆ,
ಅದನ್ನ ಯಾವ ರೀತಿ ತೆಗಿತಾರೆ, ಯಾವ ರೀತಿ ಗೇರ್ ಹಾಕ್ತಾರೆ ಎಲ್ಲ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಖಂಡಿತ ನೀವು ನೋಡಿ. ಅದು ತುಂಬಾ ಚೆನ್ನಾಗಿದೆ, ತುಂಬಾ ಕಷ್ಟಪಟ್ಟು ಅದನ್ನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಎಲ್ಲ ಮೊಬೈಲಲ್ಲೇ ನಾನು ವಿಡಿಯೋ ಮಾಡಿ ಎಲ್ಲ ಎಡಿಟಿಂಗ್ ಎಲ್ಲ ಮಾಡೋದು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೋಡಿದ್ರಲ್ಲ ನಾನು ಯಾವ ರೀತಿ ಇದನ್ನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಂತಾನೆ. ನಾನು ಅಷ್ಟು ದೂರ ಸುಮಾರು 4,000 ಕಿಲೋಮೀಟ್ರ್ ಬಂದಿರೋದು ಸ್ನೇಹಿತರೆ ಇಲ್ಲಿಗೆ. ನೋಡಿದ್ರಲ್ಲ ಮ್ಯಾಪ್ ಹಾಕ್ಕೊಂಡು, ಆ ಮ್ಯಾಪ್ ಅಂತೂ ಸ್ನೇಹಿತರೆ ಹಾಕೊಂಬಂದರೆ ಅದೊಂದು ರೂಟ್ ತೋರಿಸಿರೆ, ಇಲ್ಲೊಂದು ರೂಟು ಅಡ್ರೆಸ್ ಕೇಳಿದ್ರೆ ಈ ಕಡೆ ಎಲ್ಲ ಆ ಕಡೆ ಅಂತ ಹೇಳ್ತಾರೆ ಸ್ನೇಹಿತರೆ. ಮ್ಯಾಪ್ ಹಾಕೊಂಬಂದರೂ ಇನ್ನೂ ತಲೆ ಕೆಟ್ಟೋಗ್ಬಿಡ್ತದೆ ಸ್ನೇಹಿತರೆ. ಮ್ಯಾಪ್ ಹಾಕ್ಬಿಟ್ಟು ಮತ್ತೆ ನಾವು ಯಾರನ್ನ ಕೇಳಬೇಕು, ಆ ರೀತಿಯಲ್ಲಿ ನಾವು ಬರಬೇಕು ಇಲ್ಲಿಗೆ. ನಾವು ಮ್ಯಾಪ್ ಹಾಕೊಂಡು ಬಂದುಬಿಟ್ರೆ ಸ್ನೇಹಿತರೆ ಸುತ್ತರ್ಕೊಂಡು ಹೋಗ್ಬಿಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ದೂರ, ಇಲ್ಲೇ ಟವರ್ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಏನು ಜಿಯೋ ಏರ್ಟೆಲ್ಲು ಪ್ರತಿಯೊಂದು ಎಲ್ಲ ಸಿಮ್ ಟವರ್ನು ಇಲ್ಲಿ ಜಾಗ ಸಿಗುತ್ತೆ, ಬಟ್ ಲಡಾಖಲ್ಲಿ ಮಾತ್ರ ಸಿಗೋದಿಲ್ಲ. ಯಾಕೆಂದರೆ ಅಲ್ಲೆಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಆಗ್ಬಿಡ್ತಲ್ಲ, ಅಲ್ಲಿ ಟವರ್ಗಳು ಸಿಗೋದು ಕಡಿಮೆ. ಇಲ್ಲಿ ಮಾತ್ರ ಎಲ್ಲ ಸಿಮ್ಮನ್ನು ಟವರ್ ಸಿಗುತ್ತೆ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ, ಸ್ನೇಹಿತರೆ ಯಾರೆಲ್ಲ ಈ ಕೊನೆ ತನಕ ನೋಡ್ತಾ ಇದ್ದೀರಾ ದಯವಿಟ್ಟು ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತೀರಾ, ಯಾರೂ ಫಾಲೋ ಮಾಡ್ಕೊಳ್ಳೋದೇ ಇಲ್ಲ. ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಂಡು ನನ್ನ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟೊಂದು ಸ್ನೋ ಇದೆ ಅಂತಾನೆ. ಗಾಡಿ ಓಡಿಸ್ಬೇಕಾದ್ರೆ ನಿಮಗೆಲ್ಲ ತೋರಿಸ್ಬೇಕು ಅಂತ ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಈ ರೀತಿಯಲ್ಲಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ಸ್ನೋ ಇತ್ತು ಅಂತಾನೆ. ಸುಮಾರು ಒಂದು 20-30 ಕಿಲೋಮೀಟ್ರ್ ತಗೊಳ್ಳಿ ಇದೇ ಥರ ಸ್ನೇಹಿತರೆ ರೋಡ್ ಇರೋದು. ಸ್ನೋನು ಅಷ್ಟೇ, ಇಷ್ಟೊಂದು ವೈಟು ಮಿಕ್ಕಿ ಟೈಮಲ್ಲಿ ಇನ್ನೂ ಜಾಸ್ತಿನೇ, ರೋಡ್ ತುಂಬಾ ಇರುತ್ತೆ, ಅದ್ರ ಮೇಲೇ ಗಾಡಿ ಓಡಿಸ್ಕೊಂಡು ಹೋಗಬೇಕು ಆ ಟೈಮಲ್ಲಿ ಬರಬೇಕು. ಇನ್ನೂ ಸ್ನೇಹಿತರೆ ಸಖತ್ತು ಸ್ನೋ ಬೀಳುತ್ತೆ, ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಈಗಲೇ ರೋಡ್ ಸೈಡ್ ಇಷ್ಟೊಂದು ಐತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಯಾರೆಲ್ಲ ಮತ್ತೆ ಕೊನೆ ತನಕ ನೀವು ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.